ನಮಸ್ಕಾರ ವೀಕ್ಷಕರೇ, ದಿನಕ್ಕೊಂದು ಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಾಂಛನ. ಹಿಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ಕತೆ ಹೇಳಿದೆ, ದುರ್ಯೋಧನನು ರಾಜಸೂಯ ಯಾಗವನ್ನು ಮಾಡ್ದ ಅಂತ. ಹಾಗೆ ಅವನು ರಾಧೆಯನನ್ನು ಕೂಡ ಅಪ್ಕೋತಾನೆ, ಯಾಕಂದರೆ ರಾಧೆಯನಿಂದನೇ ಇಂತಹ ಸಹಾಯವಾಗಿ ಅವನಿಗೆ ರಾಜಸೂಯ ಯಾಗವನ್ನು ಮಾಡೋಕ್ಕೆ ಸಾಧ್ಯವಾಯಿತು. ಹಾಗೆ ರಾಧೆಯನು ದುರ್ಯೋಧನನಿಗೆ ಒಂದು ಭಾಷೆಯನ್ನು ನೀಡ್ತಾನೆ. ಏನು ಅಂತ ಹೇಳಿದರೆ, ಪಾಂಡವರನ್ನು ಕೊಲ್ಲುವ ತನಕ, ಅಂದರೆ ಅರ್ಜುನನನ್ನು ಕೊಲ್ಲುವ ತನಕ ನಾನು ಯಾವುದೇ ರೀತಿಯಾದಂಥ ಮಾಂಸವನ್ನಾಗಲಿ ಅಥವಾ ಯಾವುದೇ ರೀತಿಯಾದಂಥ ಖಾದ್ಯಗಳನ್ನಾಗಲಿ ತಿನ್ನೋದಿಲ್ಲ ಅಂತ ಒಂದು ಭಾಷೆಯನ್ನು ನೀಡ್ತಾನೆ. ಹೀಗೆ ಪಾಂಡವರು ಕಾಡಲ್ಲಿ ಇರಬೇಕಾದ್ರೆ ಈ ವಿಚಾರವಾಗಿ ಒಬ್ಬ ಸೇವಕನು ಪಾಂಡವರಿಗೆ ಹೋಗಿ ತಿಳಿಸ್ತಾನೆ. ಯುಧಿಷ್ಠಿರನಿಗೆ ಮಾತ್ರ ಬಹಳ ಭಯ ಆಗುತ್ತೆ, ಹಾಗೆ ಒಂಥರ ಬೇಸರನೂ ಆಗುತ್ತೆ. ಅವನ ಒಂದು ಪರಿಸ್ಥಿತಿಯನ್ನು ನೋಡು ಬೇಸರ ಆಗುತ್ತೆ. ಹಾಗೆ ಯುಧಿಷ್ಠಿರನು ಆಲೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಇರಬೇಕಾದ್ರೆ ದಿನಗಳು ಉರುಳುತ್ತೆ. ಹೀಗೆ ಒಂದು ದಿನ ಪಾಂಡವರ ಐವರು ಬೇಟೆಗೆ ಹೋಗೋಕೆ ಅಂತ ತಯಾರು ಮಾಡ್ತಾರೆ. ಹಾಗೆ ದ್ರೌಪದಿಯನ್ನು ಅಲ್ಲೇ ಇರುವಂಥ ಒಂದು ಆಶ್ರಮದಲ್ಲಿ ಬಿಟ್ಟು, ಹೀಗೆ ಅವರು ಬೇಟೆಗೆ ಹೋದಂಥ ಸಂದರ್ಭದಲ್ಲಿ ಜಯದ್ರಥ ಮಹಾರಾಜನು ಆ ಕಾಡಿನ ದಾರಿಯಾಗಿ ಬರ್ತಾ ಇರ್ತಾನೆ ತನ್ನ ಗೆಳೆಯನ ಜೊತೆ. ಹೀಗೆ ಬರ್ತಾ ಇರಬೇಕಾದ್ರೆ ಅವನು ಆಶ್ರಮವನ್ನು ನೋಡ್ತಾನೆ. ಹಾಗೆ ಆಶ್ರಮದ ಸುತ್ತ ಓಡಾಡ್ತಿರುವಂತಹ ದ್ರೌಪದಿಯನ್ನು ನೋಡ್ತಾನೆ. ಆದರೆ ಅವನಿಗೆ ದ್ರೌಪದಿ ಪಾಂಡವರ ಪತ್ನಿ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಅವನು ಅವಳ ಚೆಲುವಿಗೆ ಮನಸೋತು ಬಿಡ್ತಾನೆ ಅಂತಲೇ ಹೇಳ್ಬೋದು. ಹಾಗೆ ಅವನು ತನ್ನ ಗೆಳೆಯನಿಗೆ ಹೇಳ್ತಾನೆ, ಆ ಸುಂದರಿಯನ್ನು ನೋಡಿ ನನಗೆ ಬಹಳ ಇಷ್ಟ ಆಗಿದೆ, ಹಾಗೆ ಅವಳು ನನಗೆ ಬೇಕು, ಅವಳು ನನ್ನವಳಾಗಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಗೆಳೆಯ ಏನು ಮಾಡ್ತಾನೆ ಅಂತ ಹೇಳಿದರೆ, ದ್ರೌಪದಿಯ ಬಳಿ ಹೋಗಿ ಈ ವಿಚಾರವನ್ನು ಹೇಳ್ತಾನೆ, ನನ್ನ ಗೆಳೆಯ ಜಯದ್ರಥನು ಬಂದಿದ್ದಾನೆ ನಿನ್ನನ್ನು ನೋಡಲಿಕ್ಕೆ ಅಂತ. ಆಗ ದ್ರೌಪದಿಯು ಅವರನ್ನು ಒಳಗಡೆ ಆಮಂತ್ರಿಸ್ತಾಳೆ, ಹಾಗೆ ಅವರಿಗೆ ಉಪಚಾರವನ್ನು ಮಾಡ್ತಾಳೆ. ಹಾಗೆ ಜಯದ್ರಥನು ತನ್ನ ಮನಸ್ಸಿನಲ್ಲಿರುವಂತಹ ಅಪೇಕ್ಷೆಯನ್ನು ಅವಳ ಮುಂದೆ ಇಡ್ತಾನೆ. ಆದರೆ ಅವಳಿಗೆ ಅದನ್ನು ಕೇಳಿ ಏನು ಹೇಳಬೇಕಂತಲೇ ಗೊತ್ತಾಗೋದಿಲ್ಲ, ಜೋರಾಗಿ ಕೋಪ ಬರುತ್ತೆ, ಆದರೆ ಏನು ಮಾತಾಡೋಕ್ಕಾಗಲ್ಲ. ಹಾಗೆ ಅವಳು ಹೇಳ್ತಾಳೆ, ನಾನು ಪಾಂಡವರ ಪತ್ನಿ, ನೀನು ನನ್ನ ಜೊತೆ ಇಂತಹ ಮಾತುಗಳನ್ನು ಆಡೋದು ಸಭ್ಯವಲ್ಲ ಅಂತ ಜಯದ್ರಥನಿಗೆ ಹೇಳ್ತಾನೆ. ಆಗ ಜಯದ್ರಥ ಹೇಳ್ತಾನೆ, ಇಲ್ಲ, ನನಗೆ ಮಾತ್ರ ನಿನ್ನ ಮೇಲೆ ಮನಸ್ಸಾಗಿದೆ, ನೀನು ನನ್ನವಳಾಗಲೇಬೇಕು ಅಂತ ಅವಳನ್ನ ಜೋರಾಗಿ ಎಳೆದುಕೊಂಡು ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ಹೋಗಿಬಿಡ್ತಾನೆ. ಆದರೆ ತನ್ನ ಜಯದ್ರಥನ ಗೆಳೆಯನಾದ ಧೌಮ್ಯನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಅವನಲ್ಲೇ ಇದ್ದು ಬಿಡ್ತಾನೆ. ಹಾಗೆ ಪಾಂಡವರಿಗೆ ಬೇಟೆಗಿಂತ ಹೋಗಿರುವಂಥ ಪಾಂಡವರಿಗೆ ಮನಸ್ಸಿನಲ್ಲಿ ಏನೋ ಕಳವಳ ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ತಮ್ಮ ಆಶ್ರಮಕ್ಕೆ ಹಿಂದಿರುಗಿ ಬರ್ತಾರೆ. ಅವರ ಆಶ್ರಮಕ್ಕೆ ಹಿಂದಿರುಗಿ ಬಂದಾಗ ಧೌಮ್ಯನು ನಡೆದ ವಿಚಾರವನ್ನೆಲ್ಲವನ್ನು ತಿರಳಿಸ್ತಾನೆ. ಇದರಿಂದಾಗಿ ಪಾಂಡವರಿಗೆ ಬಹಳ ಕೋಪ ಬರುತ್ತೆ, ಅವರು ಜಯದ್ರಥನ ಮೇಲೆ ಯುದ್ಧವನ್ನು ಮಾಡೋಕ್ಕೆ ಹೋಗ್ಬಿಡ್ತಾರೆ. ಹೀಗೆ ಜಯದ್ರಥ ಹಾಗೂ ಪಾಂಡವರ ಮಧ್ಯೆ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಜಯದ್ರಥನನ್ನು ಸೋಲಿಸಿಬಿಡ್ತಾರೆ. ಹಾಗೆ ಜಯದ್ರಥನ ಬಂಧನದಲ್ಲಿದ್ದ ದ್ರೌಪದಿಯನ್ನು ಕೂಡ ಹೊರಗಡೆ ಕರ್ಕೊಂಡು ಬರ್ತಾರೆ. ನಂತರ ಜಯದ್ರಥ ಏನು ಮಾಡ್ತಾನೆ ಅಂದರೆ, ಯುದ್ಧದಲ್ಲಿ ಸೋತ ಮೇಲೆ ಅಲ್ಲಿಂದ ಓಡಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೂ ಅವನು ಓಡಿ ಹೋಗದಂತೆ ಪಾಂಡವರನ್ನು ಅವನನ್ನು ಬಂಧಿಸ್ತಾರೆ. ಹಾಗೆ ಅವನಿಗೆ ಸರಿಯಾದ ಬುದ್ಧಿಯನ್ನು ಕೂಡ ಹೇಳ್ತಾನೆ, ನೀನು ಮಾಡಿರೋದು ಪಾಪದ ಕೆಲಸ, ಇದು ಅಧರ್ಮ, ಹಾಗಾಗಿ ಮುಂದೆಂದೂ ಇಂತಹ ಅಧರ್ಮವನ್ನು ನೀನು ಮಾಡಬೇಡ ಅಂತ ಹೇಳ್ತಾನೆ. ಹಾಗೆ ಭೀಮನಿಗೆ ಅವನನ್ನು ಬಂಧನದಿಂದ ಮುಕ್ತಗೊಳಿಸುವಂತೆ ಕೂಡ ಹೇಳ್ತಾನೆ. ಯುಧಿಷ್ಠಿರನ ಮಾತಿಗೆ ಒಪ್ಪಿ ಭೀಮಾರ್ಜುನರು ಅವನನ್ನು ಬಿಟ್ಟುಬಿಡ್ತಾರೆ. ಹಾಗೆ ಅವರು ತಮ್ಮ ಕುಟೀರಕ್ಕೆ ಹಿಂದಿರುಗುತ್ತಾರೆ. ಆದರೆ ಜಯದ್ರಥನಿಗೆ ಮಾತ್ರ ಪಾಂಡವರ ಮೇಲಿದ್ದ ಕಿಚ್ಚು ಹಾಗೇ ಉಳಿಯತ್ತೆ ಕೂಡ. ಹಾಗಾಗಿ ಅವನೇನು ಮಾಡ್ತಾನೆ ಅಂದರೆ ತಪಸ್ಸಿಗೆ ಹೋಗ್ತಾನೆ. ತಪಸ್ಸು ಮಾಡಿ ಶಂಕರನನ್ನು ಪ್ರಾರ್ಥನೆ ಮಾಡ್ತಾನೆ. ಶಂಕರನು ಇವನ ತಪಸ್ಸಿಗೆ ಒಲಿತಾನೆ. ಹಾಗೆ ಶಂಕರನು ಜಯದ್ರಥನ ಬಳಿ ನಿನಗೇನು ವರ ಬೇಕು ಅಂತ ಕೇಳಿದಾಗ ಜಯದ್ರಥ ಏನು ಕೇಳ್ತಾನೆ ಅಂದರೆ, ಮುಂದೆ ಬರುವಂತಹ ಭವಿಷ್ಯದ ಕಾಲದಲ್ಲಿ ಪಾಂಡವರನ್ನು ನಾನು ಕೊಲ್ಲಬೇಕು, ಅವರ ಸಾವಿಗೆ ನಾನೇ ಕಾರಣ ಆಗಬೇಕು ಅಂತ ಹೇಳ್ತಾನೆ. ಆಗ ಶಂಕರ ಹೇಳ್ತಾನೆ ಏನು ಅಂದರೆ, ಅದು ಮಾತ್ರ ಸಾಧ್ಯ ಇಲ್ಲ, ಯಾಕಂದರೆ ವಿಷ್ಣುವಿನ ಅವತಾರವಾದ ಕೃಷ್ಣನೇ ಅವರಿಗೆ ಜೊತೆಯಾಗಿರಬೇಕಾದ್ರೆ ಅವ್ರನ್ನ ನೀನು ಸಾಯಿಸುವಂಥ ಮಾತಾಡೋಕ್ಕೆ ಸಾಧ್ಯವಿಲ್ಲ, ಹಾಗೆ ಅವ್ರನ್ನ ಸಾಯಿಸೋಕ್ಕೆ ಕೂಡ ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಆದರೆ ಅದರ ಬದಲಿಗೆ ಕೃಷ್ಣ ಅರ್ಜುನರು ಜೊತೆಯಾಗಿ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಪಾಂಡವರು ನಿನ್ನ ಎದುರು ಯುದ್ಧವನ್ನು ಮಾಡಿದಾಗ ಯುದ್ಧದಲ್ಲಿ ನೀನು ಅವ್ರನ್ನ ಸೋಲಿಸಬಹುದು ಅಂತ ಹೇಳಿ ಅವನ್ನ ಸಮಾಧಾನ ಮಾಡಿಸಿ ಅಲ್ಲಿಂದ ಸದೃಶರಾಗಿಬಿಡ್ತಾರೆ ಶಂಕರನು. ಹಾಗಾಗಿ ಜಯದ್ರಥನು ಆ ವರದಿಂದ ಅಲ್ಪ ಸ್ವಲ್ಪ ತೃಪ್ತಿಗೊಂಡು ತನ್ನ
ವಾಸಸ್ಥಾನಕ್ಕೆ ಹಿಂದಿರುಗ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ನಯಾ ಟಿ ವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಹಾಗೆ ನಯಾ ಟಿ ವಿಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.